ಸೊ ಸರ್ಪ್ರೈಸ್ ಏನ್ ಗೊತ್ತಾ, ಫಾರ್ ದ ಫಸ್ಟ್ ಟೈಮ್ ನಮ್ಮಪ್ಪ ಕ್ಯಾಮ್ರಾ ಮುಂದೆ ಬರ್ತೀನಿ ಅಂತ ಹೇಳಿದಾರೆ. ಬೆಳೆ ಮುಂದಿನ ವರ್ಷ ಮುಂದಿನ ಬೆಳೆ ಹೆಂಗ್ ಆಗುತ್ತೆ ಏನಂತ ನಾವು ಬೆಳೆ ಒಳಗೆ ಗೊತ್ತಾಗ್ತೈತೆ. ಗೈಸ್ ನನ್ನ ಬೈತಾಳೆ, ಅಜೀಬ್ ಮಾಡ್ತಾಳೆ. ಗೈಸ್ ಮಿಲ್ಲು ಉರ್ಕೊಂಡು ನಮ್ಮ ಅಕ್ಕನ ಚಾನಲ್ ಅಂತ ಇದಾನೆ. ಮೋಸ ಇದು, ಮೋಸ ನೋಡಿ, ನಿನ್ ಬಾಲ್ದ ಒಳಗ ಹೋಗ್ತಾ ಇಲ್ಲ. ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ ಅದು ಹೇಗಾಗಿದೆ ಅಂಡ್ ಅದನ್ನ ಏನ್ ಮಾಡ್ತೀವಿ ಅಂತ. ಪೆನ್ಸಿಲ್ ಎರೇಸರ್ ಅಷ್ಟೇ ಗೊತ್ತಿತ್ತು ನೋಡಿ, ಇವಾಗ ಏನೇನ್ ಬಂದಿದೆ. ಪೆನ್ ಎರೇಸರ್ ಅಂತ ಅಂತೂ ನಾನ್ ಚೈಲ್ಡ್ ಹುಡ್ ಇದ್ದಾಗ ಆಡ್ತಾ ಇದ್ದಿದ್ದೆಲ್ಲ ನೆನ್ಪು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶ್ರೀರಾಮನವಮಿ ಹಬ್ಬ. ಸೊ ನಮ್ಮನೇಲಿ ಹಬ್ಬ ಹೇಗೆ ಮಾಡ್ತೀವಿ ಆ್ಯಂಡ್ ಇವತ್ತೆಲ್ಲ ಏನೇನು ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಆ್ಯಂಡ್ ಯುಗಾದಿ ವ್ಲಾಗಲ್ಲಿ ಹೇಳಿದ್ದೆ ನಾವು ಮೊಳಕೆ ಕಾಳು ಹಾಕಿದ್ವಲ್ಲ ಅದು ಹೇಗೆ ಬೆಳೆದಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ ಅಂತ. ಇವತ್ತು ನಾನು ನಿಮಗೆ ತೋರಿಸ್ತೀನಿ ಅದು ಹೇಗಾಗಿದೆ ಆ್ಯಂಡ್ ಅದನ್ನ ಏನು ಮಾಡ್ತೀವಿ ಅಂತ ಇವತ್ತು ತೋರಿಸ್ಕೊಡ್ತೀನಿ. ಸೊ ಫುಲ್ ವ್ಲಾಗ್ ನೋಡಿ. ಯುಗಾದಿ ಹಬ್ಬಕ್ಕೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿರಲಿಲ್ಲ ನಮ್ಮಪ್ಪ, ಬಟ್ ಈ ಹಬ್ಬಕ್ಕೆ ಚೆನ್ನಾಗಿ ರೆಡಿ ಮಾಡಿದ್ರು. ದೇವ್ರನ್ನ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಹಬ್ಬ ಅಂತಲೇ ಅಲ್ಲ, ಬಟ್ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ನಮ್ಮನೇಲಿ ಇದೇ ಥರ ರೆಡಿ ಮಾಡಿ ಪೂಜೆನ ಮಾಡ್ತೀವಿ ನಾವು. ಸೊ ನೀವೇ ನೋಡ್ತಿರ್ಬೋದು, ಪ್ರತಿಯೊಂದಕ್ಕೂ ಬಾಗಿಲಾಗಿರ್ಬೋದು, ಆಚೆ ಫೋಟೋಸ್ ಆಗಿರ್ಬೋದು, ಸಂಪಾಗಿರ್ಬೋದು, ತುಳಸಿ ಗಿಡ ಆಗಿರ್ಬೋದು, ಅಥವಾ ಅಡಿಕೆ ಮರ ಆಗಿರ್ಬೋದು, ಎಲ್ಲದಕ್ಕೂ ನಾವು ಇದೇ ಥರ ಪೂಜೆ ಮಾಡ್ತೀವಿ ಎವ್ರಿ ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ಶ್ರೀರಾಮನವಮಿ ಹಬ್ಬಕ್ಕೆ ನಮ್ಮ ಬಾಸ್ ಸಾಂಗಿಂದನೇ ನಮ್ಮ ಮನೇಲಿ ಶುರು ಆಗಿತ್ತು ಪೂಜೆ. ಸೊ ಮನೆಯಲ್ಲ ಪೂಜೆ ಆಗಿದ ತಕ್ಷಣ ಆಚೆ ಕಡೆ ನಾವು ಪಾನಕ ಮಜ್ಜಿಗೆ ಇಟ್ಟು ಪೂಜೆ ಮಾಡಿ ಎಲ್ರಿಗೂ ಹಂಚ್ತಾ ಇದ್ವಿ. ಚಿನ್ಮಯ್ ಗೈಸ್, ನೀವು ನನ್ನ ಹಳೆ ಬ್ಲಾಗ್ಸ್ ನೋಡಿ. ಚಿನ್ಮಯ್, ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮಧುಮಮ್ಮಿ ಚಾನಲ್. ಸೊ ಸರ್ಪ್ರೈಸ್ ಏನ್ ಗೊತ್ತಾ, ಫಾರ್ ದ ಫಸ್ಟ್ ಟೈಮ್ ನಮ್ಮಪ್ಪ ಕ್ಯಾಮ್ರಾ ಮುಂದೆ ಬರ್ತೀನಿ ಅಂತ ಹೇಳಿದಾರೆ. ಸೊ ಬನ್ನಿ ತರ್ಸ್ತೀನಿ. ಗೈಸ್, ನಮ್ ಡ್ಯಾಡಿ ನಮ್ಮಪ್ಪನೇ ಯಾವಾಗ ಇದೆಲ್ಲ ಹಿಂಗ್ ರೆಡಿ ಮಾಡೋದು. ರೆಡಿ ಆಯ್ ಹೇಳಿ, ರೆಡಿ ಹಿಂಗ್ ಆಲ್ರೆಡಿ ಏನಾದ್ರು ಹೇಳಿ ರೆಡಿ. ಯಾವಾಗೂ ನಮ್ ಡ್ಯಾಡಿ ಈ ತರ ರೆಡಿ ಮಾಡ್ತಾರೆ. ಫ್ಲವರ್ ಡೆಕೋರೇಷನ್ ಎಲ್ಲ ನಾವು ಅಪ್ಪನೆ ಮಾಡೋದು ಸಖತ್ತಾಗಿ ಮಾಡ್ತಾರೆ ಯಾವಾಗ್ಲೂ. ಆ್ಯಂಡ್ ಈ ದೇವ್ರ ಕೂಡ ನಮ್ಮ ಡ್ಯಾಡಿನೇ ತಂದು ಇಟ್ಕೊಂಡಿರೋದು ಮನೇಲಿ. ಬರೋ ತಿಂಗಳು ದೇವಸ್ಥಾನ ಕಟ್ಟಿದ್ಯಾ ತೋಟದಾಗ? ಓಕೆ, ದೇವಸ್ಥಾನ ಕಟ್ಟಿದ್ದಾರೆ ತೋಟದಲ್ಲಿ. ಸೊ ಅದು ತೋರಿಸ್ತೀನಿ ನಾನು. ಸೊ ಇದೆಲ್ಲ ಫೈನಲೈಸ್ ಆದ್ಮೇಲೆ ತೋರಿಸ್ತೀವಿ. ಈ ದೇವ್ರ ಐಕಾದ ರೆಡಿ ಅಲ್ಲಿ ಬೇರೆ ದೇವ್. ಯುಗಾದಿ ಬ್ಲಾಗಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ ಇದ್ರ ಬಗ್ಗೆ. ಆ್ಯಂಡ್ ಇವಾಗ ಇಷ್ಟು ಬೆಳೆದಿದೆ ಇದು. ಇವಾಗ ನಮ್ಮ ಡ್ಯಾಡಿ ಒಂದ್ಸತಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರೆ, ಹೇಳಿ ರೆಡಿ. ಇದು ನಾವು ಯುಗಾದಿ ಹಬ್ಬದ ದಿವಸ ಮೊಳಕೆ ಬಿಡ್ತೀವಿ. ಬೆಳೆ ಮುಂದಿನ ವರ್ಷ ಮುಂದಿನ ಬೆಳೆ ಹೆಂಗ್ ಆಗುತ್ತೆ ಏನಂತ ನಾವು ಬೆಳೆ ಒಳಗೆ ಗೊತ್ತಾಗ್ತೈತೆ. ಇವಾಗ ಶ್ರೀರಾಮನವಮಿ ಹಬ್ಬಕ್ಕೆ 9 ದಿವಸ ಆಗೈತೆ, ಬೆಳೆ ಚೆನ್ನಾಗ್ ಬಂದೈತೆ, ಮುಂದೆ ಬೆಳೆ ಇದೇ ತರ ನಡೀತೈತೆ ಅಂತ ನಮ್ ಮನ್ಸಲ್ಲಿ ಅಂತ ಹೇಳ್ತೀವಿ. ಇವಾಗ ಅದನ್ನೇನ್ ಮಾಡೋದಿ? ಅದು ಇದನ್ನ ತಗೊಂಡೋಗಿ ಮತ್ತೆ ನೀರಾಗ ನೀರಿನ ಇಲ್ಲ ಟ್ಯಾಂಕಿ ಹತ್ರ ಎಲ್ಲ ನಮ್ಮ ಕಡೆ ಬಿಡೋದು. ಸೊ ಈ ತರ ಮಾಡ್ತೀವಿ. ನೀವೇನಾದ್ರೂ ಈ ತರ ಮಾಡಿದ್ರಾ ನಿಮ್ ಮನೇಲಿ? ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವರು ತಿಂಡಿ ಅಂಕಲ್. ಸೊ ನಮ್ಮ ಅಂಗಡಿಗೆ ತುಂಬಾ ವರ್ಷಗಳಿಂದ ಇವರೇ ಸಪ್ಲೈ ಮಾಡೋದು. ಅಂಡ್ ನಾನು ಚಿಕ್ಕವಳಿದ್ದಂಗಿಂದ ಕೂಡ ನಮ್ಮ ಅಂಗಡಿಗೆ ಇವರೇ ಸಪ್ಲೈ ಮಾಡ್ತೀವಿ. ನಮ್ಮ ದೀಪಕ್ಕ, ಹಾಯ್ ಹಾಯ್ ಅಕ್ಕ, ಹಾಯ್ ಅಕ್ಕ. ಚಿನ್ಮಯ್, ಚಿನ್ಮಯ್ ಎಲ್ಲರಿಗೂ ಗೊತ್ತು, ನಾನು ಹಳೆ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಗೈಸ್, ಬೆಳಗ್ಗೆಯಿಂದ ನಮ್ಮಮ್ಮ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರು. ಇವಾಗ ದೇವಸ್ಥಾನಕ್ಕೆ ಹಬ್ಬ ಅಲ್ವಾ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದಿ. ಸೊ ನಮ್ಮಮ್ಮ ಇಲ್ಲಿ, ಹಾಯ್ ಇರಿ. ನಮ್ಮ ಚಿಕ್ಕಮ್ಮ ನೋಡಿ ಈ ಹಬ್ಬಕ್ಕೂ ಅಟೆಂಡೆನ್ಸ್ ಕೊಟ್ಬಿಟ್ಟಿದ್ದಾರೆ. ಹಾಯ್ ಮಮ್ಮಿ, ಹಾಯ್. ಏನಾದ್ರು ಹೇಳಿ ಸಬ್ಸ್ಕ್ರೈಬರ್ಸ್ಗೆ, ಯಾವಾಗೂ ಏನು ಹೇಳಲ್ಲ ನೀನು. ಈಗ ಸಪೋರ್ಟ್ ಮಾಡ್ತಾ ಇರಿ, ಈಗ ಸಪೋರ್ಟ್ ಮಾಡ್ತಾ ಇರಿ. ಏನಾದ್ರೂ ಮಿಸ್ಟೇಕ್ ಮಾಡಿದ್ರೆ ಹೇಳಿ. ನಮ್ ಚಿಕ್ಕಮ್ಮ ಗೈಸ್ ನೋಡಿ, ಇವಾಗ 5 ಜನದಲ್ಲಿ ನೀವೆಲ್ಲ ಇವಳೆ ನೆನ್ಪಿಟ್ಕೋತೀರಾ ಅಂದ್ರೆ ನೋಡಿ ಗೈಸ್, ಇವಳು ಅದಂತ ಯೋಚನೆ ಮಾಡ್ಬೇಕು ಗೈಸ್. ಯಾವಾಗೂ ಗೈಸ್ ನನ್ನ ಬೈತಾಳೆ, ಅಜೀಬ್ ಮಾಡ್ತಾಳೆ.
ನೀನ್ ನನ್ ಫೇವ್ರೇಟ್ ತಾನೆ, ಅದಕ್ಕೆ ಹೀಗೆ ನಮ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಇಬ್ರು ನೋಡಿ ಗೈಸ್ ಹೆಂಗ್ ಕಾಣ್ತಾ ಇದಾರೆ ಇವತ್ತು, ಈ ತರ ಕಾಣಿಸ್ತಾ ಇದಾರೆ. ಫೈನಲಿ ಸಾಯಂಕಾಲ ನಮ್ಮ ಮನೆ ಹತ್ರ ಒಂದ್ ಸರ್ಕಸ್ ನಡೀತಿತ್ತು, ಮಕ್ಕಳನ್ನೆಲ್ಲ ಕರ್ಕೊಂಡು ಎಂಜಾಯ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸರ್ಕಸ್ ಕರ್ಕೊಂಡು ಹೋಗಿದೆ. ಗೈಸ್ ಮಿಲ್ಲು ಉರ್ಕೊಂಡು ನಮ್ಮ ಅಕ್ಕನ ಚಾನಲ್ ಅಂತ ಇದಾನೆ, ಯಾಕಂದ್ರೆ ಅವ್ನ್ ಫೋಟೋ ತೆಗ್ದಿದೀನಿ, ತೆಗ್ದಿದ್ದಾರೆ ಗೈಸ್, ಅದಕ್ಕೆ ಅವ್ನು ಉರ್ಕೊಂಡು ನಮ್ಮ ಅಕ್ಕನ ಚಾನಲ್ ಅಂತ ಇದಾನೆ. ನಾವು ನಮ್ಮ ಮನೆ ಹತ್ರ ಸರ್ಕಸ್ ಮಾಡ್ತಿದ್ರು, ಸರ್ಕಸ್ ತೋರ್ಸೋಣ ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದೀವಿ. ಸೊ ಬನ್ನಿ ಇವತ್ತು ನಮ್ಮ ಜೊತೆ, ನೀವು ಎಂಜಾಯ್ ಮಾಡಿ. ಗೈಸ್ ನೋಡಿ, 70 rupees ಟಿಕೆಟ್ ಒಬ್ಬೊಬ್ರಿಗೆ. ಗೈಸ್ ನೋಡಿ ಅವ್ರ ಏನ್ ಕಂಜೂಸ್ ಅಂತ, ಕಂಜೂಸ್ ಅಂತ ಒಬ್ಬೊಬ್ರಿಗೆ 70 rupees. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ವಾ, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. ಈ ತರ ಮಾಡಿದ್ದಾರೆ ಗೈಸ್, ಅಷ್ಟೇ ಇದ್ರೊಳಗಡೆ ಇರೋದು. ನೆಕ್ಸ್ಟ್ ಆ ಕಡೆ ಎಲ್ಲ ಏನಿದೆ ಅಂತ ನೋಡೋಣ ಬನ್ನಿ. ಅಲ್ಲಿ ಗೇಮ್ಸ್ ಇದೆ, ಈ ಕಡೆ ಏನಿದೆ ನೋಡೋಣ ಬನ್ನಿ. ಓ ಗೈಸ್, ಈ ಕಡೆ ಎಲ್ಲ ಸ್ಟಾಲ್ಸ್ ಇದೆ, ಶಾಪಿಂಗ್ ಮಾಡ್ಬೋದು. ನಿಂಗೆ ಏನ್ ಬೇಕು ಹೇಳು. ನಂಗೆ ಅಯ್ಯೋ, ಈ ಮಿಲ್ಲು ಅವ್ನ್ ಮೊಟ್ಟೆ ಪಪ್ಸ್ ಕತೆ ಗೈಸ್. ಈ ಶಾಪ್ ಅಲ್ಲಿ ಎಲ್ಲ ಕ್ಯೂಟ್ ಕ್ಯೂಟ್ ತಿಂಗ್ಸ್ ಇದೆ, ಅಂದ್ರೆ ಪ್ರಿಂಟರ್ಸ್ ತಿಂಗ್ಸ್ ಇದೆ, ಯೂನಿಕ್ ಯೂನಿಕ್. ಗೈಸ್ ನಮ್ಗೆಲ್ಲ ಪೆನ್ಸಿಲ್ ಎರೇಸರ್ ಅಷ್ಟೇ ಗೊತ್ತಿತ್ತು ನೋಡಿ, ಇವಾಗ ಏನೇನ್ ಬಂದಿದೆ. ಪೆನ್ ಎರೇಸರ್ ಅಂತ, ಪೆನ್ ಎರೇಸರ್ ಈ ತರ ಇದೆ, ಕ್ಯೂಟ್ ಆಗಿದೆ ಸರ್. ಬಾತ್ರೂಮ್ ಅಂತ ಇದು, ನನ್ನ ಹತ್ರ ಇದು ಆಲ್ರೆಡಿ ಇದೆ. ಇಲ್ಲಿ ಎರೇಸರ್ ಬರುತ್ತೆ, ಸ್ಯಾಂಡ್ವಿಚ್ ಇದೆ, ಬ್ರೆಡ್ ಬ್ರೆಡ್ ತರ ಎರೇಸರ್ ಇದೆ. ಇದೇನೋ ಚಾಕ್ಲೇಟ್, ಅದ್ ಬುಕ್, ಅದು ಬುಕ್ ಬುಕ್ ಸ್ಮೆಲ್ ಚಾಕ್ಲೇಟ್ ತರ ಇದೆ, ಆದ್ರೆ ಬುಕ್ ಅದು ನೋಡಿ. ಟೇಸ್ಟ್ ನೋಡಿ, ನಾವು ಇಲ್ಲಿ ಏನ ತಿನ್ನಂಗಿದ್ರೆ ತಗೋಬಹುದು. ಚೆನ್ನಾಗಿದೆಯಾ? ಇದೆಲ್ಲ ಗ್ಲಾಸ್ ಗೇಮ್ಸ್ ಇಟ್ಟಿದ್ದಾರೆ, ಹೊಡೆದ್ರು ಹೊಡೆದ್ರು. ಸಿದ್ದಿ ಬಾಲ್ಸ್ ಹಾಕ್ಬೇಕು ಇಲ್ಲಿ, ಯಾವ ನಂಬರ್ ಬರುತ್ತೋ ಆ ಗಿಫ್ಟ್ ಸಿಗುತ್ತೆ ನಮ್ಗೆ. ಬಟ್ ಏನಾದ್ರೂ ಒಂದ್ ಗಿಫ್ಟ್ ಸಿಕ್ಕೇ ಸಿಗುತ್ತೆ. ಸೊ ನೋಡೋಣ ಏನಾಗ್ತಾನೆ. ಮಿಲ್ಲು ಹಾಕು, ಮಿಲ್ಲು ಅಯ್ಯ ಸಿಕ್ಸ್ ಸ್ಟಕ್ ಆಗೋಯ್ತು. ಮೋಸ ಇದು, ಮೋಸ ನೋಡಿ, ನಿನ್ ಬಾಲ್ಸ ಒಳಗ್ ಹೋಗ್ತಾ ಇಲ್ಲ, ಮೋಸ ಇದು. ಏನಿಲ್ಲ ಆಯ್ತು ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಹಾಕ್ತಿದಾರೆ ಇವಾಗ. ಅಕ್ಕ ಒನ್ ಅಕ್ಕ 23. ಬಲೂನ್ ಶೂಟಿಂಗ್ ಮಾಡಕ್ ಬಂದಿದೀವಿ, ಹೊಡಿ ಮಿಲು. ಒಂದು ಬಿತ್ತು ಬಿತ್ತು ಏನು ಆಯ್ತಿರೋ, ಹೋಯ್ತಾ ಹೊಡ್ದಿಲ್ವಾ? ಹೂ ನಿನ್ ಮಕಾನೆ ಕಾಣಿಸಿಲ್ಲ. ಹಾಗೆ ಸ್ವಲ್ಪ ಮುಂದೆ ಬಂದ ತಕ್ಷಣ ಎಲ್ಲ ಗೇಮ್ಸ್ ಇದೆ ಇಲ್ಲಿ, ಹಳೆ ಕಾಲದ ಗೇಮ್ಸ್. ಸೊ ನಂಗಂತೂ ನಾನ್ ಚೈಲ್ಡ್ಹುಡ್ ಇದ್ದಾಗ ಆಡ್ತಾ ಇದ್ದಿದ್ದೆಲ್ಲ ನೆನಪು. ಸೊ ಆಫ್ಟರ್ ವೆರಿ ಲಾಂಗ್ ಟೈಮ್ ಈ ತರದೆಲ್ಲ ನೋಡ್ತಿರೋದು, ಸಖತ್ ಖುಷಿ ಆಗ್ತಾ ಇದೆ. ಸೊ ಇವತ್ತೆಲ್ಲ ಮಕ್ಕಳಿಗೂ ಆಡಿಸ್ಬೇಕು. ಸೊ ಎಲ್ಲ ರೆಡಿನಾ? ಈ ತರ ಎಲ್ಲ ಕೊಟ್ರೆ ಜನರಲ್ಲಿ ಆಗ್ಬೋದು.
ಬಿಲು ಇಷ್ಟೊಂದು ಗೇಮ್ ನೋಡ್ತಾ ಇದೆಯಲ್ಲ, ನೀನ್ ಯಾವತ್ತಾದ್ರು ಇದ್ರಲ್ಲಿ ಯಾವ್ದಾದ್ರು ಗೇಮ್ಸ್ ಆಡಿದ್ಯಾ ಎಲ್ಲಾರು ಬೇರೆ ಕಡೆ? ಅದಾಡಿದ್ದೀನಕ್ಕ ಡ್ರ್ಯಾಗನ್ದು. ಯಾವ್ದು ಅದಾ? ಹಾ, ಡ್ರ್ಯಾಗನ್ದು ಮೇಲೆ ಹೋಗಿದ ತಕ್ಷಣ ತಲೆ ತಿರುಗಿ ಬಿಡ್ತದೆ, ತಲೆ ತಿರುಗಿ ಬಿಡ್ತದೆ. ಏನು ಏನ್ ಬೇಕು ನಿಂಗೆ? ಏರೋಪ್ಲೇನ್ ಮಗ್ರೆ, ಇದ್ರಲ್ಲಿ ಹೋಗು, ಇದ್ರಲ್ಲಿ ಇಲ್ಲೋಡು ಇಲ್ಲೋಡು. ವಾವ್, ಹೋಗ್ತ್ಯಾ ಹೋಗ್ತ್ಯಾ? ಯಾರೇನಾದ್ರೂ ಆಗ್ಲಿ, ನಾನ್ ತಿನ್ಬಿಡ್ತೀನಿ ಅಂತ ಮಿಲ್ಲು. ಏನ್ ಮಿಲ್ಲು, ಹಿಂಗಟ್ಟೆ ಕೊಡಿಲ್ಲ ಆಯ್ತು. ಹೋಗ್ತ್ಯಾ? ಓಡು 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 ಓಡು, ಕಮಾನ್ ಓಡು, ಹತ್ತು ಬಂಗಾರಿ. ಅವಳಗ ಆಗಿಲ್ಲ ಅಂದ್ರು ಹೋಗ್ತವಳೆ. ಇಲ್ಲಿ ಇರು, ಪಾಪ ಬರ್ತೈತೆ. ಹಾ ಬಾ. ನಮ್ ಕಾಶಿ ವಾಪಸ್ ಬಂದಿರೋ ಪ್ರಯುಕ್ತ ನಮ್ಮ ತಂದೆಯವರು ಒಳಗಡೆ ಹೋಗ್ತಾ ಇದಾರೆ. ಹೋಗು, ಮೋಟು ಜಂಪ್. ಟ್ವಿಸ್ಟ್ ಆಟ, ನನ್ನ ಫೇವ್ರೆಟ್ ಟ್ವಿಸ್ಟ್ ಆಟ ತಗೋತಾ ಇದೀವಿ ಇವಾಗ. ನಾನು ಒಬ್ಬನ್ನೇ ಬಿಟ್ಬಿಟ್ಟು ಎಲ್ಲ ತಿಂತವ್ರ ಗೈಸ್, ಇಂಥವ್ರನ್ನೆಲ್ಲ ಏನ್ ಮಾಡ್ಬೇಕು ಹೇಳಿ? ಅಕ್ಕ ನಂಕ ನನ್ ಬಿಟ್ಬಿಟ್ಟು ತಿಂತ ಇದ್ದೀರಾ? ಫುಲ್ ಬ್ಯಾಂಡ್ ಬಜ ಅಕ್ಕ ತಂಗಿಗೆ. ಭಯ ಆಗ್ತೈತಾ? ಅಂದ್ರೆ ಹೆಂಗಿತ್ತು ಅಮ್ಮ? ಮಾ ಭಯ ಆಯ್ತು, ಭಯ ಆಯ್ತು. ಎಲ್ಲಾಯ್ತು? ಅದ್ರಲ್ಲಿ ಆಡ್ದು ನೀನು. ಸೊ ಗೈಸ್, ಇದಾಗಿತ್ತು ಇವತ್ತಿನ ಡೇ. ಆಸ್ ಯೂಶುವಲ್ ಮಕ್ಕಳ ಜೊತೆ ಬಂದು ಸಖತ್ ಎಂಜಾಯ್ ಮಾಡಿದೆ. ಮಕ್ಕಳು ಕೂಡ ಎಂಜಾಯ್ ಮಾಡಿದ್ರು ಅಂತ ಅನ್ಕೊಂಡಿದೀನಿ. ಇವಾಗಲೇ ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ. ಕಾಶಿ ಜೈ ಕಬಾಬ್. ಸೊ ಏನದು, ನಮ್ಮನೆ ನಿಯರ್ ಬೈ ಸರ್ಕಸ್ ನಡೀತಿತ್ತು, ಎಕ್ಸಿಬಿಷನ್ ಜೊತೆಗೆ ಸರ್ಕಸ್ ನಡೀತಾ ಇತ್ತು. ತುಂಬಾ ಚೆನ್ನಾಗಿತ್ತು, ಎಲ್ಲ ಗೇಮ್ಸ್ ಎಲ್ಲ ಆಡಿ ಎಂಜಾಯ್ ಮಾಡಿದ್ವಿ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ನಿಮಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ 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 ಬಾಯ್.